ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೊಟ್ಟ ಮೊದಲನೇದಾಗಿ ತಮಗೆಲ್ಲ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ತಾಯಿ ದುರ್ಗೆ, ಮಾತೆ ಚಾಮುಂಡಿ ತಮಗೆ ಅಷ್ಟೈಶ್ವರ್ಯಗಳನ್ನು ಕೊಡಲಿ, ಸಮೃದ್ಧಿಯನ್ನು ಕೊಡಲಿ, ಸಂಪತ್ತನ್ನು ಕೊಡಲಿ, ಜೊತೆಗೆ ಸಮಾಧಾನವನ್ನು ಕೊಡಲಿ, ಸಂತೃಪ್ತಿಯನ್ನು ಕೊಡಲಿ. ಯಾಕೆಂದರೆ ನಮ್ಮ ಜೀವನದಲ್ಲಿ ಎಲ್ಲ ಲಭ್ಯ ಆಗುತ್ತೆ, ಆದರೆ ಸಮಾಧಾನ ಮಾತ್ರ ಲಭ್ಯ ಆಗೋದು ತುಂಬ ಕಷ್ಟ. ಕೋಟ್ಯಾಂತರ ರೂಪಾಯಿ ದುಡ್ಡಿರುತ್ತೆ, ಆದರೆ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ. ಆದ್ದರಿಂದ ತಾಯಿ ತಮ್ಮೆಲ್ಲರಿಗೂ ನೆಮ್ಮದಿ, ಸಮಾಧಾನಗಳನ್ನು, ಸಂತೃಪ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಪ್ರಾರಂಭ ಮಾಡೋಣ. ತುಂಬ ದಿನಗಳಾಗಿತ್ತು ಲೈವ್ ಬಂದಿರಲಿಲ್ಲ. ನಾನು ಮುಖ್ಯವಾದ ವಿಷಯ ಇಲ್ಲದೆ ಹೋದರೆ ತಮ್ಮ ಸಮಯವನ್ನು ವ್ಯರ್ಥವಾಗಿ ಬಳಸ್ಕೊಳ್ಳಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಲೈವ್ ಬರೋದಿಲ್ಲ. ಅಫ್ಘಾನಿಸ್ತಾನ್ ಕಂದರದ ಸಂದರ್ಭದಲ್ಲಿ, ಅಲ್ಲಿ ಆಡಳಿತದ ಸಂದರ್ಭದಲ್ಲಿ ನಿರಂತರವಾಗಿ ಸಂಜೆ ತಮ್ಮ ಜೊತೆ ನಾನು ಹರಟೆ ಹೊಡೆದುದುಂಟು. ಅದಾದಮೇಲೆ ಅಂತ ಪ್ರಮುಖ ವಿದ್ಯಮಾನಗಳು ಘಟಿಸದೇ ಇರೋದರಿಂದ ಲೈವ್ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತೊಂದು ವಿಶೇಷ ಪ್ರಕರಣವನ್ನು ಇಟ್ಕೊಂಡು ತಮ್ಮ ಹತ್ರ ಬಂದಿದ್ದೇನೆ. ಇಟ್ಸ್ ಅ ಹೈ ಪ್ರೊಫೈಲ್ ಕೇಸ್. ನಾನು ಈ ಕೇಸಿನ ಬಗ್ಗೆ ಜಾಸ್ತಿ ಮಾತನಾಡಬಾರದು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಒಂದು ಡ್ರಗ್ ಮಾಫಿಯಾ ಕೇಸು ಭಾಳ ದೊಡ್ಡದಾದಂಥ ರಾಷ್ಟ್ರಮಟ್ಟದ ಸುದ್ದಿಯನ್ನು ಮಾಡುವಂಥದ್ದೇನಲ್ಲ. ಯಾಕಂದರೆ ಈ ದೇಶದಲ್ಲಿ ಒಂದು ವರ್ಷಕ್ಕೆ ಸುಮಾರು 400-500 ಅಂಥ ಪ್ರಕರಣಗಳು ನಡೀತವೆ. ಎಲ್ಲೆಲ್ಲಿ ನೈಜೀರಿಯನ್ ವಿದ್ಯಾರ್ಥಿಗಳು ಸಿಗ್ತಾರೋ, ಎಲ್ಲೆಲ್ಲಿ ಬೇರೆ ವಿದೇಶಿ ಪ್ರಜೆಗಳು ಸಿಗ್ತಾರೋ, ಅವ್ರ ಹತ್ರ ಈ ಥರದ ಕೇಸುಗಳು ಆಗೋದನ್ನು ನಾವು ಬೇರೆ ಬೇರೆ ಠಾಣಾ ಲಿಮಿಟ್ನಲ್ಲಿ ನೋಡಿರ್ತೇವೆ. ಆದರೆ ಈ ಕೇಸು ಬಹಳ ಮುಖ್ಯ. ಯಾಕೆಂದರೆ ಇದು ಕೇವಲ ಡ್ರಗ್ ಕೇಸ್ ಆಗಲಾರದೆ ಬೇರೆ ಬೇರೆ ಆಯಾಮಗಳನ್ನು ಪಡಿತು, ಬೇರೆ ಬೇರೆ ತಿರುವುಗಳನ್ನು ಪಡಿತು, ಜೊತೆಗೆ ಒಂದು ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಬಂದು ಸೇರ್ಕೊಳ್ತಿದ್ರಲ್ಲಿ. ಅದಕ್ಕೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಯಿತು. ಹೌದು ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಪ್ರಕರಣದ ಬಗ್ಗೆ. ಇವತ್ತು ಮೊಕದ್ದಮೆ ನಡೀತು ಸೆಷನ್ ಕೋರ್ಟ್ನಲ್ಲಿ. ಸೆಷನ್ ಕೋರ್ಟ್ನಲ್ಲಿ ಇಬ್ಬರು ಅತಿರಥ ಮಹಾರಥರು ಆರ್ಯನ್ ಖಾನ್ ಪರವಾಗಿ ವಾದ ಮಂಡನೆ ಮಾಡಿದರು. ನಿಮ್ಗೆ ಗೊತ್ತಿದೆ, ಒಬ್ಬರು ಸತೀಶ್ ಮಾನಸಿಂದೆ, ಮತ್ತೊಬ್ಬರು ದೇಸಾಯಿ. ಇಬ್ಬರು ಒಬ್ಬರಿಗಿಂತ ಒಬ್ಬರು ಮದಗಜಗಳು. ಅವ್ರು ನಿಂತುಬಿಟ್ರೆ ಎಂಥವರು, ಅವರ ಸಮರ್ಥನೆ ಇದೆಯಲ್ಲ, ಅವರ ವಾದ ಮಂಡನೆ ಇದೆಯಲ್ಲ, ಎಂಥವರು ನಿಬ್ಬೆರಗಾಗಿ ನೋಡ್ತಾರೆ. ಈ ದೇಸಾಯಿ ಸಲ್ಮಾನ್ ಖಾನ್ ಪ್ರಕರಣವನ್ನು ಹ್ಯಾಂಡಲ್ ಮಾಡಿದವರು. ಯಾವ ಸಲ್ಮಾನ್ ಖಾನು ಮಧ್ಯರಾತ್ರಿ ಕುಡಿದು ಫುಟ್ಪಾತ್ ಮೇಲೆ ಕಾರನ್ನು ಹತ್ತಿಸಿ ಎಷ್ಟೋ ಜನರ ಸಾವಿಗೆ ಕಾರಣನಾದ, ಅಮಾಯಕರ ಸಾವಿಗೆ ಕಾರಣನಾದ, ಆ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಪರವಾಗಿ ವಾದ ಮಾಡಿದವರು ಇವರು. ಇನ್ನೊಬ್ಬರು ಸತೀಶ್ ಮಾನಸಿಂದೆ. ಈ ಸತೀಶ್ ಮಾನಸಿಂದೆ ನಾನು ಸೋಲನ್ನೇ ಕಂಡಿಲ್ಲ ಅಂತ ಹೇಳ್ಕೊಂಡು ಓಡಾಡಿದವರು. ಇವರು ಸರ್ ಸಿದ್ದಪ್ಪ ಕಂಬಳಿ ಧಾರವಾಡ ಕಾಲೇಜಲ್ಲಿ ಓದ್ದವರು. ಮುಂಬೈನಲ್ಲಿ ಭಾಳ ಪ್ರಖ್ಯಾತ ಲಾಯರ್ ಇವರು. ರಿಯಾ ಚಕ್ರವರ್ತಿ ಕೇಸನ್ನು ಇವರೇ ಹ್ಯಾಂಡಲ್ ಮಾಡಿದ್ದು. ಅವಾಗ ದೊಡ್ಡ ಮಟ್ಟದ ಸುದ್ದಿ ಆಯ್ತು. ಅವಾಗ ಬಾಲಿವುಡ್ನಲ್ಲಿ ಈ ರೀತಿಯಾದಂಥ ಮಾದಕ ದ್ರವ್ಯಗಳ ಸಾಗಾಟ ನಡೀತಾ ಇದೆ, ದೊಡ್ಡದಾಗಿ ಮಾದಕ ವ್ಯಸನಗಳಿದ್ದಾರೆ, ದೊಡ್ಡ ಡ್ರಗ್ ಪೆಡ್ಲಿಂಗ್ ನಡೀತಾ ಇದೆ, ಫಂಡಿಂಗ್ ಎಲ್ಲ ಅಲ್ಲಿಂದನೇ ಆಗತ್ತೆ ಅಂತ ಭಾಳ ದೊಡ್ಡದಾದಂಥ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ. ಆವಾಗ ರಿಯಾ ಚಕ್ರವರ್ತಿ ಪರವಾಗಿ ಹೋರಾಟ ಮಾಡಿದಂಥ, ವಾದ ಮಂಡನೆ ಮಾಡಿದಂಥ ವ್ಯಕ್ತಿ ಸತೀಶ್ ಮಾನಸಿಂದೆ. ಇವರಿಬ್ಬರು ಇವತ್ತಿದ್ದರು. ವಿ ವಿ ಪಾಟೀಲ್ ಅಂತ ಜಡ್ಜು, ಸರ್ಕಾರದ ಪರವಾಗಿ ಸಮೀರ್ ವಾಂಖೇಡೆ ಏನು ಈ ಕೇಸನ್ನು ಹಾಕಿದ್ರು, ಅವ್ರ ಪರವಾಗಿ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಅನಿಲ್ ಸಿಂಗ್ ಅವರೇ ಸ್ವತಃ ನಿಂತುಬಿಟ್ಟಿದ್ರು. ಅನಿಲ್ ಸಿಂಗ್ ಅವರು ಎನ್ ಸಿ ಬಿ ಪರವಾಗಿ ವಾದ ಮಾಡಿದರು. ಏನಂತ ವಾದ ಮಾಡಿದರು, ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದು. ಇವತ್ತು ಆರ್ಯನ್ ಖಾನ್ ಕೈಯಲ್ಲಿ ನಮಗೆ ರೆಡ್ ಹ್ಯಾಂಡಾಗಿ ಮಾದಕ ದ್ರವ್ಯ ಸಿಗದೇ ಇರಬಹುದು, ಆದರೆ ಈತನ ವಾಟ್ಸಪ್ ಚಾಟ್ಗಳಿದ್ದಾವಲ್ಲ, ಈತನ ಮೇಲ್ಗಳಿದ್ದಾವಲ್ಲ, ಈತನ ಮೊಬೈಲ್ನಲ್ಲಿ ನಡೆದಂಥ ವ್ಯವಹಾರ ಇದೆಯಲ್ಲ, ಇದು ವಿದೇಶದ ಜೊತೆ ಇವತ್ತು ಈತ ಡ್ರಗ್ ವಿಷಯಕ್ಕೆ ವ್ಯವಹಾರ ಮಾಡಿದ ದಾಖಲೆಗಳನ್ನು ಹೊಂದಿದೆ. ನಾವು ಈತನಿಗೆ ಜಾಮೀನು ಕೊಟ್ಬಿಟ್ರೆ ಅದು ಯಾವುದನ್ನು ನಾವು ಆತನಿಂದ ಪುರಾವೆಗಳನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಜಾಲವನ್ನು ಭೇದಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಅನಿಲ್ ಸಿಂಗ್ ಅವರು ಹೇಳ್ತಾ ಇದ್ದರು. ದೇಸಾಯಿಯವರ ವಾದ ಬೇರೆ ಥರ ಇತ್ತು. ದೇಸಾಯಿ ಅವರು ಹೇಳ್ತಾರೆ, ಈಗಿನ ಮಕ್ಕಳು ವಾಟ್ಸಪ್ನಲ್ಲಿ ಏನು ಬೇಕಾದ್ರೂ ಚಾಟ್ ಮಾಡ್ತಾರೆ, ಯಂಗರ್ ಜನ್ರೇಷನ್ ಇದು, ಇವ್ರು ಮಾಡುವಂಥ ಚಾಟನ್ನ ಇಟ್ಕೊಂಡು ನೀವು ಕೇಸನ್ನು ಭದ್ರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಂಗ್ಸ್ಟರ್ಸ್ ಭಾಷೆಯೇ ಬೇರೆ ಇರುತ್ತೆ, ನೀವು ಅದನ್ನೆಲ್ಲ ಡ್ರಗ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ, ಎರಡನೇದಾಗಿ ಆರ್ಯನ್ ಖಾನ್ ಹತ್ರ ಡ್ರಗ್ಗೇ ಸಿಕ್ಕಿಲ್ಲ, ಆದ್ದರಿಂದ ಅವನ ಮೇಲೆ ನೀವು ಮೊಕದ್ದಮೆ ಹಾಕಿ ಈ ಥರ ಎಳೆಯೋದು ತಪ್ಪಾಗತ್ತೆ, ಆತನಿಗೆ ಜಾಮೀನನ್ನು ಕೊಡಿ
ಅಂತ ವಾದ ಮಂಡನೆ ಮಾಡಿದರು. ಕಂಟಿನ್ಯೂಸ್ ಆಗಿ ವಾದ ವಿವಾದ ನಡೀತಾ ಇತ್ತು. ಯಾವ ಲೆವೆಲ್ಗೆ ಹೋಗ್ಬಿಡ್ತು ಅಂತಂದರೆ ಇವತ್ತು ಅವ್ರಿಗೆ ಜಾಮೀನು ಕೊಡಲೇಬೇಕು ಅನ್ನುವಂಥ ಮಟ್ಟಿಗಿಂದ ಹೋಗಿತ್ತು. ಮಧ್ಯಾಹ್ನವರೆಗೂ ಸಂಜೆ ಹೇಳಿದರು ಇಲ್ಲ, ಬುಧವಾರ 20ನೇ ತಾರೀಕುವರೆಗೂ ನಾನು ಈ ಮೊಕದ್ದಮೆಯನ್ನು ಈ ಅರ್ಜಿಯನ್ನು ಮುಂದೂಡ್ತಾ ಇದ್ದೀನಿ ಅಂತ ಹೇಳಿದರು. ಸ್ನೇಹಿತರೆ, ಇದು ಬಹಳ ಸಹಜವಾದಂಥ ಕೇಸು ಅಂತ ಕಾಣುತ್ತೆ ನೋಡೋಕ್ಕೆ. ಆದರೆ ಒಳಗಡೆ ಅದು ಯಾವ ರೀತಿ ಬೇರುಗಳನ್ನು ಬಿಡ್ತಾ ಹೋಗ್ತಾ ಇದೆ ಅಂದರೆ, ಮೊದಲನೇದಾಗಿ ಯಾವ ಸಮೀರ್ ವಾಂಖೇಡೆ ಈ ಮೊಕದ್ದಮೆಯನ್ನು ತನಿಖೆ ಮಾಡ್ತಾ ಇದ್ದಾರೆ. ಇವರು ನಿಮ್ಗೆ ಗೊತ್ತಿರೋ ಹಾಗೆ 3ನೇ 2ನೇ ತಾರೀಕು ಇವರು ಯಾವಾಗ ಅರೇಬಿಯನ್ ಸೀನಲ್ಲಿ ಬಾಂಬೆಯಿಂದ ಗೋವಾಗೆ ಹೊರಟರು, ಅವಾಗ ಶಿಪ್ನಲ್ಲಿ ಮಾರು ವೇಷದಲ್ಲಿ ಹೋದರು. ಮಾರು ವೇಷದಲ್ಲಿ ಹೋಗಿ ಇವರು ರೇವ್ ಪಾರ್ಟಿನಲ್ಲಿ ಸೇರಿಕೊಂಡ್ರು. ಸೇರಿಕೊಂಡು ಆದಮೇಲೆ ರೆಡ್ ಹ್ಯಾಂಡಾಗಿ ಇವ್ರನ್ನೆಲ್ಲ ಹಿಡಿದ್ರು. ಹಿಡಿದು ಕರ್ಕೊಂಬಂದು ಕೂಡಿಸ್ಕೊಂಡ್ರು. ಆವಾಗ ವಕೀಲರ ದಂಡೆ ಬಂದು ನಿಂತು. ಅದಾದ ಮೇಲೆ ಇದಕ್ಕೆ ಬೇರೆ 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 ತಿರುವುಗಳು ಶುರುವಾದವು. ಮೊದಲದ್ದು ಎನ್ ಸಿ ಪಿ ಪಕ್ಷದ, ಈಗೇನಲ್ಲಿ ಮಹಾವಿಕಾಸ್ ಅಘಾಡಿ ಪಕ್ಷ ಇದೆ ಮಹಾರಾಷ್ಟ್ರದಲ್ಲಿ, ಆದರೆ ಎನ್ ಸಿ ಪಿಯ ನವಾಬ್ ಮಲ್ಲಿಕ್ ಅನ್ನುವಂಥ ಮಂತ್ರಿ ಹೇಳ್ತಾರೆ ಇದು ಧರ್ಮಾಧಾರಿತ ಪ್ರಕರಣ, ಇದು ಆತ ಮುಸಲ್ಮಾನರ ಮೇಲೆ ಇವರು ಮಾಡ್ತಾ ಇರುವಂಥ ದೌರ್ಜನ್ಯ ಇದು ಅನ್ನುವಂಥ ಮಾತನ್ನು ಒಬ್ಬ ಜನಪ್ರತಿನಿಧಿ, ಒಬ್ಬ ಸಚಿವ ಈ ಮಾತನ್ನು ಹೇಳ್ತಾರೆ. ನೋಡಿ, ಯಾವ ಜನಪ್ರತಿನಿಧಿಗಳು ಇಂಥ ಪ್ರಕರಣದಲ್ಲಿ ಅಧಿಕಾರಿಗಳಿಗೆ ನೈತಿಕ ಸ್ಥೈರ್ಯ ಕೊಡಬೇಕು. ಅವರೇ ಹೇಳ್ತಾರೆ ಇಲ್ಲ, ಇದೊಂದು ಇಂಥ ಈ ಥರದ ಧರ್ಮಾಧಾರಿತ ಪ್ರಕರಣ ಇದು, ಇದರಲ್ಲಿ ಏನು ಹುರುಳೆ ಇಲ್ಲ, ಸುಮ್ಮನೆ ಶಾರುಖ್ ಖಾನ್ ಮೇಲೆ ಕೇಸ್ ಹಾಕಲಿಕ್ಕೆ BJP ಸರ್ಕಾರ ಮಾಡ್ತಾ ಇರುವಂಥ ಪ್ರಕರಣ ಇದು ಅಂತ. BJP ಸರ್ಕಾರಕ್ಕೂ ಸಮೀರ್ ವಾಂಖೇಡೆಗೂ ಏನು ಸಂಬಂಧ? ಒಂದು ವೇಳೆ BJP ಸರ್ಕಾರಕ್ಕೆ ಏನಾದರೂ ಮುಸಲ್ಮಾನರಿಗೆ ತೊಂದರೆನೇ ಮಾಡಬೇಕು ಅಂತಿದ್ರೆ ಆರ್ಯನ್ ಖಾನ್ ಯಾಕೆ ಹಿಡಿತಿದ್ರು? ಶಾರುಖ್ ಖಾನ್ ಮನೆಯಲ್ಲೇ ಸಿಕ್ತು ಅಂತ ಕೇಸ್ ಹಾಕ್ಬೋದಿತ್ತು. ಇಲ್ಲ, ಫರ್ಜಿ ಕೇಸ್ ಹಾಕ್ಬೇಕು, ಸುಳ್ಳು ಕೇಸ್ ಹಾಕ್ಬೇಕು ಅಂದರೆ ಈ ಆರ್ಯನ್ ಖಾನ್ ಹತ್ರ 3 ಗ್ರಾಮು ಮಾದಕ ದ್ರವ್ಯ ಸಿಕ್ಕಿದೆ, ಚರ ಸಿಕ್ಕಿದೆ, ಗಾಂಜಾ ಸಿಕ್ಕಿದೆ, ಹಶೀಶ್ ಸಿಕ್ಕಿದೆ ಅಂತ ಕೇಸ್ ಹಾಕ್ಬೋದಿತ್ತು. ಅದ್ಯಾವುದೂ ಮಾಡಿಲ್ವಲ್ಲ, ಅವರು ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದ್ದಾರೆ, ಈ ರೀತಿಯಾದಂಥ ಆರೋಪ ಮಾಡಿದರು. ಇಷ್ಟಕ್ಕೆ ಮುಗಿಯೋದಿಲ್ಲ. ಯಾವ ಸಮೀರ್ ವಾಂಖೇಡೆ ಈ ಪ್ರಕರಣವನ್ನು ಭೇದಿಸ್ತಾ ಇದ್ದಾರೋ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಸಿವಿಲ್ ಡ್ರೆಸ್ನಲ್ಲಿ ಮಹಾರಾಷ್ಟ್ರ ಪೊಲೀಸರನ್ನ ಬಿಡಲಾಗ್ತಾ ಇದೆ. ಓಶಿವಾಡ ಪೊಲೀಸ್ ಸ್ಟೇಷನ್ನ ಇಬ್ಬರು ಪೇದೆಗಳು, ಇವರು ಎಲ್ಲೆಲ್ಲಿ ಹೋಗ್ತಾರೆ? ಸಮೀರ್ ವಾಂಖೇಡೆ ಎಲ್ಲಿ ಹೋಗ್ತಾರೆ? ಹಿಂದಿನಿಂದ ಹೋಗ್ತಾರಪ್ಪ ಅವರು. ಸಮೀರ್ ವಾಂಖೇಡೆ ಬೆಳಗ್ಗೆ ರೆಡಿಯಾಗಿ ಫಸ್ಟು ಅವ್ರ ತಾಯಿ ಕಬ್ರಸ್ತಾನಲ್ಲಿ ಅವ್ರನ್ನ ಹೂಳಿರ್ತಾರೆ, ಗೋರಿ ಇರುತ್ತೆ ಅವ್ರದ್ದು, ಅವ್ರು ಮುಸ್ಲಿಂ ಅವ್ರ ತಾಯಿ. ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಮುಂದೆ ಕೆಲಸಕ್ಕೆ ಹೋಗ್ತಾರೆ. ಅವ್ರ ಹಿಂದಿಬ್ಬರು ಪೊಲೀಸ್ ಪೇದೆಗಳು ಹೋಗ್ತಾರೆ. ಅದಾದಮೇಲೆ ಇನ್ಯಾವುದೋ ಒಂದು ಕ್ಲೂ ಸಿಕ್ಕಿದೆ ಅಂತ ಇನ್ನೊಂದು ಯಾವುದೋ ಮನೆಯನ್ನು ಹುಡ್ಕೊಂಡು ಹೋಗ್ತಾರೆ, ಅವ್ರ ಹಿಂದಿವ್ರು ಹೋಗ್ತಾರೆ. ಇದು ಎಲ್ಲ ಫೂಟೇಜನ್ನು ತೆಗೆದುಕೊಂಡು, CCTV ಫೂಟೇಜನ್ನು ತೊಗೊಂಡು ಸಮೀರ್ ವಾಂಖೇಡೆ ಅವರು DGP ಅವರು ಕಂಪ್ಲೇಂಟ್ ಕೊಡ್ತಾರೆ. ನೋಡಿ, ಒಬ್ಬ ಆಫೀಸರ್ ಹಿಂದೆ ಮಹಾರಾಷ್ಟ್ರ ಸರ್ಕಾರ ಈ ರೀತಿ ಸಿವಿಲ್ ಡ್ರೆಸ್ನಲ್ಲಿ ಪೊಲೀಸರನ್ನು ಬಿಡ್ತದೆ ಅಂತಂದರೆ ನಾನೇನು ಅಪರಾಧಿನ, ಕಳ್ಳನ, ನನ್ನ ಮೇಲೆ ಯಾಕೆ ಈ ರೀತಿಯಾದಂಥ ಬೇಹುಗಾರಿಕೆ ನಡೀತಾ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿಗೆ ಪ್ರಕರಣ ಮುಗಿಯೋದಿಲ್ಲ. ಇದಾದ ಮೇಲೆ ಮೆಹಬೂಬಾ ಮುಫ್ತಿ ಕಾಶ್ಮೀರ ಅವರು ಹೇಳ್ತಾರೆ ಆರ್ಯನ್ ಖಾನ್ ಹೆಸರಲ್ಲಿ ಖಾನ್ ಅಂತ ಇದೆ, ಆದ್ದರಿಂದ ಆತನ ಮೇಲೆ ಮೊಕದ್ದಮೆ ಹಾಕಲಾಗಿದೆ. ನೋಡ್ರಿ, ಒಬ್ಬ ಮಾಜಿ ಮುಖ್ಯಮಂತ್ರಿ ಅವರು ಈ ರೀತಿ ಬೇಜವಾಬ್ದಾರಿ ಮಾತಾಡಿದರೆ ಏನರ್ಥ? ಹಾಗಾದರೆ ಕಾಶ್ಮೀರದಲ್ಲಿರುವ ಖಾನ್ಗಳು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಆಧಾರ್ ಕಾರ್ಡ್ ನೋಡ್ತಾರೆ, ಐಡೆಂಟಿಟಿ ಕಾರ್ಡ್ ನೋಡ್ತಾರೆ, ಮುಸಲ್ಮಾನ ಅಂತ ಹೆಸರಿದ್ದರೆ ಒಳಗಡೆ ಹೋಗಿ ಅಂತಾರೆ, ಯಾರು ಮುಸಲ್ಮಾನ ಇದ್ದಾರೆ ಅವ್ರು ಗುಂಡು ಹೊಡೆದು ಕೊಲ್ತಾ ಇದ್ದಾರೆ. ಒಂದು ಹೊಸ ಮೋಡಸ್ ಆಪರೆಂಡಿ ಕಾಶ್ಮೀರದಲ್ಲಿ ಶುರುವಾಗಿದೆ. ಮುಂಚೆ ಭಯೋತ್ಪಾದಕರು ಯಾರು ಸಿಗ್ತಾರೆ ಎಲ್ಲರನ್ನೂ AK-47, AK-56 ಇಂದ ಹೊಡೆಸಾಯಿಸ್ತಾ ಇದ್ದರು. ಈಗ ಹಂಗಲ್ಲ, ಆರ್ಡಿನರಿ ರೈಫಲ್ ಹಿಡ್ಕೊಂಡು, ಪಿಸ್ತೂಲ್ಗಳನ್ನು ಹಿಡ್ಕೊಂಡು ಅಮೇಚೂರ್ ಟೆರಿಸ್ಟ್ಗಳು ಬಂದಿದ್ದಾರೆ ಅಲ್ಲಿ. ಅಮೇಚೂರ್ ಟೆರಿಸ್ಟ್ ಅಂದರೆ ಅವ್ರ ಪ್ರೊಫೆಷನ್ ಅದಾಗಿರೋದೇ ಇಲ್ಲ, ಅವ್ನು ಸ್ಟೂಡೆಂಟ್ ಆಗಿರ್ತಾನೆ, ಬಟ್ಟೆ ಅಂಗಡೀಲಿ ಕೆಲಸ ಮಾಡ್ತಾ ಇರ್ತಾನೆ, ಇನ್ಯಾವುದೋ ಹೌಸ್ ಬೋಟ್ನಲ್ಲಿ ಕ್ಲೀನರ್ ಆಗಿರ್ತಾನೆ. ಅವ್ನು ಕರೀತಾರೆ, ಅವ್ನಿಗೆ ಒಂದು 5 ಲಕ್ಷನೋ 10 ಲಕ್ಷನೋ ಕೊಡ್ತಾರೆ, ಕೊಟ್ಟು ನೀನು ತರೋ ಗುಂಡು ಹೊಡ್ಕೊಂಬ ಅಂತ. ಅವ್ನು ಮತ್ತೆ ಗುಂಡು ಹೊಡೆದು ವಾಪಸ್ ತನ್ನ ಕೆಲಸಕ್ಕೆ ತಾನು ಹೋಗ್ತಾನೆ. ಅವನು ಫುಲ್ ಟೈಮ್ ಟೆರಿಸ್ಟ್ ಅಲ್ಲ. ಆ ಥರದ ಒಂದು ಮೋಡಸ್ ಆಪರೆಂಡಿ ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇದೆ. ಅದ್ರ ಬಗ್ಗೆ ಇವರು ಮಾತಾಡೋದಿಲ್ಲ, ಮೆಹಬೂಬಾ ಮುಫ್ತಿ ಅವರು. ಮುಸಲ್ಮಾನರು ಮುಸಲ್ಮಾನೇತರನ್ನು ಹೊಡೆದು ಹಾಕ್ತಾ ಇದ್ದಾರೆ, ಲಿಟ್ರಲಿ ಸಾಯಿಸ್ತಾ ಇದ್ದಾರೆ ಅಂತ 9 ಉಗ್ರರನ್ನು ಇವತ್ತು NIA ಬಂಧಿಸಿದ್ದಾರೆ ಕಾಶ್ಮೀರದಲ್ಲಿ. ಇವತ್ತು ಈ ಕ್ಷಣದಲ್ಲಿ ನಡೆದಂಥ ವಿದ್ಯಮಾನವನ್ನು ತಮಗೆ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರು ಖಾನ್ ಅಂತ ಹೆಸರು ಹಿಡಿದಕ್ಕೆ ಅವನ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಅಂತ ಇವರು ಹೇಳ್ತಾರೆ. ಇನ್ನು ಸಿನಿಮಾ ನಟರು, ಸುನೀಲ್ ಶೆಟ್ಟಿ ಹೇಳ್ತಾರೆ ಪಾಪ ಮುಗ್ಧ ಅಮಾಯಕ ಚಿಕ್ಕ ಹುಡುಗ, ಅವನ ಮೇಲೆ ಕೇಸ್ ಹಾಕಬಾರ್ದು ಅಂತಾರೆ. 23 ವರ್ಷ ಯಾವ ಚಿಕ್ಕ ವಯಸ್ಸ್ರಿ, 23 ವರ್ಷಕ್ಕೆ ಜೀವನದಲ್ಲಿ ಸೆಟ್ಲ್ ಆಗೋ ವಯಸ್ಸು, ಇಂಥ ವಯಸ್ಸು ಚಿಕ್ಕ ವಯಸ್ಸು. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಯಾರು ಚಿಕ್ಕವರು ಯಾರು ದೊಡ್ಡವರು ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ರಾಹುಲ್ ಗಾಂಧಿಗೆ ಯುವ ನಾಯಕ ಅಂತಾರೆ, 50 ವರ್ಷ 52ನೇ ವರ್ಷ ರನ್ನಿಂಗು, ಯುವ ನಾಯಕ. ಹೆಂಗೆ ಯುವ ನಾಯಕ ಆಗ್ತಾರೆ ಅವರು?
ಈ ಹುಡುಗ ಹಸುಳೆ ಅಂತಾರೆ, 23 ವರ್ಷಕ್ಕೆ ಹಸುಳೆ ಹೆಂಗ್ರಿ? ಕೆಲವು ಧರ್ಮದಲ್ಲಿ 20-21 ವರ್ಷಕ್ಕೆ ಮದುವೆ ಮಾಡ್ತಾರೆ, ಯುವಕರನ್ನ ಮದುವೆ ಮಾಡಿ ಅಂಗಡಿ ಹಚ್ಚಿಕೊಡ್ತಾರೆ. ಹಾಗಿರುವಾಗ ಈತನನ್ನು ಹಸುಳೆ ಅಂತಾರೆ. ಇನ್ನು ಕೆಲವೊಬ್ಬ ಸಿನಿಮಾ ನಟರು ಹೇಳ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಇದನ್ನು ಬೇಕು ಅಂತಲೇ ಮಾಡಿರುವಂಥ ಪೂರ್ವಾಗ್ರಹ ಪೀಡಿತ ಕೃತ್ಯ ಆ ಹುಡುಗ ಅಂಥವನು ಅಲ್ವೇ ಇಲ್ಲ ಅಂತ ಹೇಳ್ತಾರೆ. ಈ ವಿಷಯವನ್ನು ಯಾರು ಹೇಳಬೇಕು? ಒಂದು ಶಾರುಖ್ ಖಾನ್ ಹೇಳಬೇಕು, ಇಲ್ಲ ಗೌರಿ ಖಾನ್ ಹೇಳಬೇಕು. ಅವರು ಎಲ್ಲಿಯೂ ಮಾತಾಡ್ತಾನೆ ಇಲ್ಲ. ಕಳೆದ 10 ದಿನಗಳಿಂದ ಅವ್ರದ್ದು ಒಂದೇ ಒಂದು ಸ್ಟೇಟ್ಮೆಂಟು ಬಂದಿಲ್ಲ. ಅವ್ರು ಹೇಳ್ಬೋದಿತ್ತು, ನನ್ನ ಮಗ ಒಳ್ಳೆಯವನು, ನನ್ನ ಮಗ ಚಹಾ ಕಾಫಿ ಹಾಲು ಬೋರ್ನ್ವಿಟ ಬೂಸ್ಟ್ ಕುಡಿಯೋದು ಬಿಟ್ಟು ಬೇರೆ ಏನು ಕುಡಿಯೋದೇ ಇಲ್ಲ, ಅವನು ಬೇರೆ ಏನು ತಿನ್ನಲ್ಲ, ಬೋರ್ನ್ವಿಟ ಪುಡಿ ಮಾತ್ರ ತಿನ್ನೋದು, ಬೇರೆ ಪುಡಿ ತಿಂದ ಅಭ್ಯಾಸ ಇಲ್ಲ, ಅವನು ನಮ್ಮ ಜೊತೆನೇ ಊಟ ಕೂತ್ಕೋತಾನೆ, ನಮ್ಮ ಜೊತೆನೇ ಮಲ್ಕೋತಾನೆ, ನಮ್ಮ ಫ್ಯಾಮಿಲಿನಲ್ಲಿ ಆ ಥರದ ಸಂಸ್ಕಾರ ಇಲ್ಲ, ಕಲ್ಚರ್ ಇಲ್ಲ ಅಂತ ಅವ್ರು ಪ್ರೆಸ್ ಮೀಟ್ ಮಾಡಲಿ. ಅವ್ರು ಯಾಕೆ ಮಾಡ್ತಾ ಇಲ್ಲ, ತಪ್ಸ್ಕೊಂಡು ಯಾಕೆ ಓಡಾಡ್ತಾ ಇದ್ದಾರೆ? ಇವತ್ತಿನವರೆಗೂ ಒಂದು ಸ್ಟೇಟ್ಮೆಂಟ್ ಅಲ್ಲಲ್ಲ. ಯಾಕೆ? ಯಾಕೆಂದರೆ ಅವ್ರು ಖಚಿತವಾಗಿ ಗೊತ್ತು, ಕಳೆದ 4 ವರ್ಷದಿಂದ ಆತ ಡ್ರಗ್ಗನ್ನು ಸೇವಿಸ್ತಾ ಇದ್ದಾನೆ, ಅವ್ರ ಕಂಟ್ರೋಲಿಗೆ ಬರ್ತಾ ಇಲ್ಲ. 18 ವರ್ಷ ದಾಟಿದ ಮೇಲೆ ಮಗನನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದು ಬ್ಯುಸಿಯೆಸ್ಟ್ ಆಗಿರುವಂಥ ಶಾರುಖ್ ಖಾನ್ ಮತ್ತು ಗೌರಿ ಖಾನ್ಗಂತೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಗೌರಿ ಖಾನ್ ಇಂಟೀರಿಯರ್ ಡಿಸೈನ್ ಮಾಡಲಿಕ್ಕೆ ಮನೆ ಮನೆ ಹುಡ್ಕೊಂಡು ಹೋಗ್ತಾರೆ, ಶಾರುಖ್ ಖಾನು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಶೂಟಿಂಗ್ ಹೋಗ್ತಾರೆ. ಆ ಮನ್ನತ್ ಅನ್ನುವಂಥ ಮನೆಯಲ್ಲಿ ಕೆಲಸಗಾರದೇ ಪಾರುಪತ್ಯ ನಡೆಯುತ್ತೆ ಮುಂಬೈನಲ್ಲಿ. ಇವನು ಏನು ಮಾಡ್ತಾನೆ ಅಂತ ನೋಡ್ಕೊಳಿಕ್ಕೆ ಸಾಧ್ಯನೇ ಇಲ್ಲ. ಒಂದಿಷ್ಟು ವರ್ಷ UK-ನಲ್ಲಿದ್ದ, ಒಂದಿಷ್ಟು ವರ್ಷ US-ಅಲ್ಲಿದ್ದ, ಅಲ್ಲೇನೋ ಅವನು ಹಿಡ್ಕೊಂಡು ಹುಡ್ಕಕ್ಕಾಗತ್ತ ಇವ್ರಿಗೆ? ಅವರಿಗೆ ಖಚಿತವಾಗಿ ಗೊತ್ತು, ಈತನು ಡ್ರಗ್ ಸೇವನೆ ಮಾಡ್ತಾನೆ, ಇವೊಂದು ಡ್ರಗ್ ಸೇವಿಸೋವ್ರ ಜೊತೆ ಸ್ನೇಹ ಇದೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವರಿಗೆ. ಆದ್ದರಿಂದ ಅವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಆದರೆ ಉಳಿದವರು ಅವ್ರ ಪರವಾಗಿ ಪಾರುಪತ್ಯ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅರ್ಥ ಆಗೋದಿಲ್ಲ. ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಇದರ ಹಿಂದೆ ಈ ದೇಶದ ಅತಿ ದೊಡ್ಡ ಪಾತಕಿಯಾದಂಥ ದಾವೂದ್ ಇಬ್ರಾಹಿಮನ ಕೈವಾಡ ಇದೆ. 1980 ಈಚೆಗೆ ಯಾವಾಗ ಬಾಲಿವುಡ್ ಮೇಲೆ ಈ ಅಂಡರ್ ವರ್ಲ್ಡ್ ಡಾನ್ಗಳೇನಿದಾರಲ್ಲ, ಅವ್ರು ಫೈನಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ರಲ್ಲ, 1000 ಕೋಟಿ ಸಿನಿಮಾ, 300 ಕೋಟಿ ಸಿನಿಮಾ, 400 ಕೋಟಿ ರೂಪಾಯಿ ಸಿನಿಮಾ, 500 ಕೋಟಿ ರೂಪಾಯಿ ಸಿನಿಮಾ, ಬಿಗ್ ಬಜೆಟ್ ಸಿನಿಮಾಗಳು ಯಾವಾಗ ಬಾಲಿವುಡ್ ಇಂಡಸ್ಟ್ರೀಲಿ ಬರಲಿಕ್ಕೆ ಶುರುವಾದವು, ಅದು ಯಾವುದೋ ಒಬ್ಬ ವ್ಯಾಪಾರಿ ಹಾಕಿರೋ ದುಡ್ಡಲ್ಲ. ಯಾಕಂದರೆ ಈಗ ಬಂಧಿಸಿರೋರಲ್ಲಿ ಇಮ್ತಿಯಾಜ್ ಖತ್ರಿನೂ ಒಬ್ಬ, ಆತ ಪ್ರೊಡ್ಯೂಸರು, ಆತ ಡ್ರಗ್ ಪಡ್ಲಿಕ್ಕೆ ಮಾಡ್ತಾನೆ ಅಂತ ಅವ್ರ ಮೇಲೆ ಕೇಸ್ ಇದೆ ಈಗ. ಹೀಗೆ ಇವರೆಲ್ಲ ಮಾದಕ ದ್ರವ್ಯದಿಂದ ಬರುವಂಥ ದುಡ್ಡನ್ನು ಸಿನಿಮಾ ಇಂಡಸ್ಟ್ರೀಲಿ ಹಾಕಿದವರು. ಹಾಗೆ ದುಡ್ಡನ್ನು ಹಾಕಿ ಅವರ ಮೇಲೆ ಹಿಡಿತವನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲ. ದಾವೂದ್ ಇಬ್ರಾಹಿಂ ಯಾಕೆ ಇದ್ರ ಹಿಂದೆ ಬೀಳ್ತಾನೆ ಅಂದರೆ, ಆತನ 2 ಫ್ಯಾಕ್ಟ್ರಿಗಳನ್ನು ಬಾಂಬೆದಲ್ಲಿ ಏಪ್ರಿಲ್ನಲ್ಲಿ ಇದೇ ಸಮೀರ್ ವಾಂಖೇಡೆ ರೇಡ್ ಮಾಡಿ ಸೀಸ್ ಮಾಡಿ ಹಾಕಿದ್ದಾರೆ. ಆದ್ದರಿಂದ ಇವತ್ತು ಕರಾಚಿಯಲ್ಲಿ ಕುಳಿತಿರುವಂಥ ದಾವೂದ್ ಇಬ್ರಾಹಿಮು ಹೇಗಾದರೂ ಮಾಡಿ ಸಮೀರ್ ವಾಂಖೇಡೆಯನ್ನು ಮುಗಿಸ್ಬೇಕು ಅಂತ ಓಡಾಡ್ತಾ ಇರ್ತಾನೆ. ಜೊತೆಗೆ ಈ ಸಿನಿಮಾ ನಟರಿಗೊಂದು ಭಯ ಇದೆ, ಏನಂದರೆ ಎಲ್ಲಿ ತಾವು ಈ ಬಲೆಯಲ್ಲಿ ಸಿಗಾಕೊಂಡ್ಬಿಡ್ತೇವೋ, ಎಲ್ಲಿ ತಮ್ಮನ್ನು ಬಂಧಿಸಿ ಬಿಡ್ತಾರೋ ಅನ್ನುವಂಥ ಭಯ ಇದೆ. ಆದ್ದರಿಂದ ಅವರು ಪೊಲೀಸರ ಮೊರೆ ಹೋಗಿದ್ದಾರೆ. ಪೊಲೀಸರಿಗೂ ಮತ್ತು ಸಿನಿಮಾ ನಟರಿಗೂ ಭಾಳ ಅವಿನಾಭಾವ ಸಂಬಂಧ ಇದೆ ಮುಂಬೈನಲ್ಲಿ. ಈ ಪೊಲೀಸರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿರ್ತಾವಲ್ಲ ಬಾಂಬೆದಲ್ಲಿ, ಆ ಕಾರ್ಯಕ್ರಮದಲ್ಲಿ ಬಂದು ಉಚಿತವಾಗಿ ಈ ಸಿನಿಮಾನ ಆ್ಯಕ್ಟ್ರಸ್ಸು ಡ್ಯಾನ್ಸ್ ಮಾಡೋಗ್ತಾರೆ. ಸಲ್ಮಾನ್ ಖಾನ್ ಇರಲಿ ಅಥವಾ ಶಾರುಖ್ ಖಾನ್ ಇರಲಿ, ಯಾವುದೇ ಆ್ಯಕ್ಟರ್ ಇರಲಿ, ಬಂದು ಉಚಿತವಾಗಿ ಡ್ಯಾನ್ಸ್ ಮಾಡೋಗ್ತಾರೆ. ಯಾಕೆಂದರೆ ಯಾವತ್ತೋ ಸಂದರ್ಭದಲ್ಲಿ ಇವರನ್ನು ಬಳಸ್ಕೋಬಹುದು ನಾವು ಅನ್ನುವಂಥ ಕಾರಣಕ್ಕೋಸ್ಕರ. ಹೀಗಾಗಿ ಇವರು ಪೊಲೀಸರ ಮೊರೆ ಹೋಗ್ತಾರೆ ಓಶಿವಾಡ ಪೊಲೀಸ್ ಸ್ಟೇಷನ್ಗೆ. ಓಶಿವಾಡ ಪೊಲೀಸ್ ಸ್ಟೇಷನ್ ಹೇಳ್ತಾರೆ, ನೀವೆಂತ ತುಂ ಇಸ್ಕೆ ಬಾರಿ ಮೇಲೆ ಸೋಚೋ ಮತ್ತು ತಮ್ಮದು ಪೊಲೀಸ್ ಕಾನ್ಸ್ಟೇಬಲ್ಗೂ ಭೇಜ್ದಂಗೆ ಅಂಥೇಳಿ ಇಬ್ಬರು ಪೊಲೀಸರನ್ನ ಸಿವಿಲ್ ಡ್ರೆಸ್ನಲ್ಲಿ ಅಡ್ಡಾಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ವಾಂಖೇಡೆಗೆ ಇದು ಗೊತ್ತಾಗತ್ತೆ, ಈ ಥರ ನನ್ನ ವಿರುದ್ಧವೇ ಇವರು ಸುಳಿವನ್ನು ಹುಡುಕ್ತಾ ಇದ್ದಾರೆ ಅಂದಾಗ ಆತ ಹುಷಾರಾಗಿಬಿಡ್ತಾರೆ. ಇವರು ಹೇಗಾದರೂ, ಆತನೂ ಇದೇ ಡಿಪಾರ್ಟ್ಮೆಂಟಿಂದ ಬಂದವನಲ್ವಾ, IRS-ಅಲ್ಲಿ ಇದ್ದವನು ಬಂದವನು, ಅವನಿಗೆ ಇದೆಲ್ಲ ಗೊತ್ತಿರಲ್ವಾ. ಅವ್ರು ಹೇಳ್ತಾರೆ, ಇಲ್ಲ ನನಗೆ ಈ ರೀತಿಯಾದಂಥ ನನ್ನ ಮೇಲೆ ಬೇಹುಗಾರಿಕೆ ನಡೀತಾ ಇದೆ, ಅದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಹೋಮ್ ಮಿನಿಸ್ಟರ್ ಎಚ್ಚರಾಗ್ಬಿಡ್ತಾರೆ. ಎಚ್ಚರಾಗಿ ಇಲ್ಲ ಇಲ್ಲ ಇದು ನಮ್ಮದು ಮಹಾರಾಷ್ಟ್ರ ಸರ್ಕಾರ, ಇದರಲ್ಲಿ ಅದರ ಕೈವಾಡ ಇಲ್ಲ ಅಂತ. ಮಹಾರಾಷ್ಟ್ರ ಸರ್ಕಾರದ ಕೈವಾಡ ಇಲ್ಲದೆ ಹೋದರೆ ಓಶಿವಾಡ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೇಗೆ ಧೈರ್ಯ ಬರುತ್ತೆ? ಯಾಕೆಂದರೆ ಮಹಾರಾಷ್ಟ್ರದ ಪೊಲೀಸರ ಕತೆ ಏನು ಅಂತ ಕಳೆದ 6 ನಾವು ನೋಡ್ತಾ ಇದ್ದೀವಿ. ಯಾವ ಸಚಿನ್ ಮಾಗಳೇ ಅನಿಲ್ ದೇಶ್ಮುಖ್ ಅನ್ನುವಂಥ ಹೋಮ್ ಮಿನಿಸ್ಟರ್ ಮನೆಯಲ್ಲಿ ಕೂತ್ಕೊಂಡು ಡೀಲ್ಗಳನ್ನು ಮಾಡ್ತಾ ಇದ್ರು, ಆತನನ್ನು ಜೈಲಿಗೆ ಹಾಕಲಾಗಿದೆ ಅಂತ ಹಿನ್ನೆಲೆ ಇದೆ. ಪ್ಲಸ್ 100 ಕೋಟಿ ರೂಪಾಯಿ ಸಂಗ್ರಹ ಮಾಡಿಕೊಡು ಅಂತ ಹೇಳಿದಂಥ ಅನಿಲ್ ದೇಶ್ಮುಖ್ ಮೇಲೆ 3 ED ದಾಳಿಯಾಗಿದೆ, ಬಂಧನದ ವಾರಂಟ್ ಆಗಿದೆ. ಇಂಥ ಹಿನ್ನೆಲೆಯವರು ಅಂತ ಮಹಾರಾಷ್ಟ್ರ ಸರ್ಕಾರ. ಆ್ಯಕ್ಚುಲಿ ಮಾದಕ ದ್ರವ್ಯಗಳ ವಿರುದ್ಧ ಹೋರಾಟ ಮಾಡಬೇಕಾದ ಕೆಲಸ ಮಹಾರಾಷ್ಟ್ರ ಪೊಲೀಸರದು. ಅವರು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾರ್ಕೋಟಿಸ್ಕೆಲ್ನವ್ರು ಮಾಡ್ತಾ ಇದ್ದಾರೆ.
ಈ ನಾರ್ಕೋಟಿಕ್ ಸೆಲ್ನವ್ರಿಗೆ ಇವರು ಸಹಾಯವಾಗಿ ನಿಂತಾಗ ಇವ್ರ ಮರ್ಯಾದೆ ಉಳಿಯುತ್ತೆ. ಅದ್ಬಿಟ್ಟು ಇವರು ಅವ್ರು ಮಾಡಲಾರದ ಹಾಗೆ ತೊಡರ್ಗಾಲು ಹಾಕುವಂಥದ್ದು ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮ್ಮ ಪ್ರಶ್ನೆ. ಇವತ್ತು ಬಂದಂಥ ಪ್ರಕರಣ, ಇವತ್ತು ನಡೆದಂಥ ಸೆಷನ್ ಕೋರ್ಟ್ನಲ್ಲಿ ಚರ್ಚೆಯಲ್ಲಿ ಕೊನೆಗೆ 20ನೇ ತಾರೀಕಿನವರೆಗೂ ಮೊಕದ್ದಮೆಯನ್ನು ಮುಂದೂಡಲಾಗಿದೆ. ಅಲ್ಲಿಯವರೆಗೂ ಈತ ಸೆಲ್ನಲ್ಲಿರಬೇಕು, ನಿನ್ನೆವರೆಗೂ ಆತನಿಗೆ ಕ್ವಾರಂಟೈನ್ ಇತ್ತು, ಈಗ ಉಳಿದ ಆರೋಪಿಗಳ ಹಾಕಿ ಕಾಮನ್ ಬ್ಯಾರಕ್ನಲ್ಲಿ ಕಾಮನ್ ಸೆಲ್ನಲ್ಲಿ ಈತ ಇರಬೇಕಾಗತ್ತೆ. ಆರ್ಯನ್ ಖಾನ್ ಆತನ ತಾಯಿ ಈತನಿಗೆ ಆಹಾರ ಸೇರುವುದಿಲ್ಲ ಅಂಥೇಳಿ ಬರ್ಗರನ್ನು ತೆಗೆದುಕೊಂಡು ಹೋಗಿಕೊಳ್ಳಿಕ್ಕೆ ಹೋದ್ರಂತೆ. ಪೊಲೀಸರು ನಿರಾಕರಣೆ ಮಾಡಿದರು, ಆಫೀಸರ್ಗಳು ನಿರಾಕರಣೆ ಮಾಡಿದರು, ಎನ್ ಸಿ ಬಿ ಆಫೀಸರ್ಗಳು. ಅವ್ರು ಹೇಳಿದರು ನಾವೆಲ್ಲ ಏನು ತಿಂತೀವಿ ಅದನ್ನೇ ನಿಮ್ಮ ಮಗ ತಿನ್ನಬೇಕು, ನಾವು ಎದುರುಗಡೆ ಹಿಂದೂಸ್ತಾನ್ ಹೋಟ್ಲ್ ಅಂತಿದೆ ಅಲ್ಲಿಂದ ಖುಷ್ಕಾ ರೈಸ್ ತರಿಸ್ತಾ ಇದ್ದೀವಿ, ಅಲ್ಲಿಂದ ಬಿರಿಯಾನಿ ತರಿಸ್ತಾ ಇದ್ದೀವಿ ಅದನ್ನೇ ನಿಮ್ಮ ಮಗನ ಕೊಡ್ತೀವಿ, ನಾವು ಪೂರಿ ಭಾಜಿ ತಿಂತೇವೆ ಬೆಳಿಗ್ಗೆ ನಾವು ನಿಮ್ಮ ಮಗನಿಗೆ ಅದನ್ನೇ ಕೊಡ್ತೀವಿ, ನೀವು ವಿಶೇಷವಾಗಿ ಈ ರೀತಿ ತಂದು ಕೊಟ್ಟರೆ ನಾವು ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕಳಿಸಿದ್ರಂತೆ. ಈತ ಅಲ್ಲಿ ಸೆಲ್ನಲ್ಲಿ ಬಿಸ್ಕೆಟ್ಗಳನ್ನು ತಿನ್ಕೊಂಡಿರ್ತಾ ಇದ್ದಂತೆ, ಅಲ್ಲಿ ಟಾಯ್ಲೆಟ್ನಲ್ಲಿ ಅವ್ನಿಗೆ ಹೋಗ್ಲಿಕ್ಕೆ ಆಗಲ್ವಂತೆ, ಮಾಡಿದ ತಪ್ಪಂಥದ್ದಿದೆ, ಟಾಯ್ಲೆಟ್ ಸರಿ ಇಲ್ಲ ಅಂದರೆ ಏನು ಮನ್ನತ್ನಂಥ ಟಾಯ್ಲೆಟ್ ನಾವು ತಂದು ಕೊಡೋಕ್ಕಾಗಲ್ವಲ್ಲ, ದೇಶ ವಿದ್ರೋಹಿ ಕೆಲಸ ಮಾಡಿದ ಮೇಲೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ. ನನಗೆ ಬೇಸರ ಆಗೋದು ಆರ್ಯನ್ ಖಾನ್ ಮಾದಕ ದ್ರವ್ಯವನ್ನು ಸೇವಿಸಿದ ಅಥವಾ ಮಾದಕ ದ್ರವ್ಯ ಪೆಡ್ಲಿಂಗ್ ಮಾಡ್ತಾ ಇದ್ದಾನೆ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಪ್ರಕರಣವನ್ನು ಯಾವ ರೀತಿ ರಾಜಕಾರಣಿಗೆ ಬಳಸ್ಕೋತಾರಂತ, ಈ ಮೆಹಬೂಬಾ ಮುಫ್ತಿ ಇರ್ಬೋದು, ಈ ನವಾಬ್ ಮಲ್ಲಿಕ್, ಇವ್ರು ಮಾಡುವಂಥ ಕೆಲಸ ಹೇಗಿದೆ ಅಂದರೆ ಇದನ್ನು ಸಂಪೂರ್ಣವಾಗಿ ಇದಕ್ಕೆ ಧರ್ಮದ ಲೇಪನ ಅಂಟಿಸೋದು ಮತ್ತು ಇದನ್ನು ರಾಷ್ಟ್ರ ನೈತಿಕ ಅಧಿಕಾರಿಗೆ ಒಂದು ನೈತಿಕ ಧೈರ್ಯ ಕೊಡಬೇಕಾದಂಥ ವ್ಯಕ್ತಿ ಇದನ್ನು ರಾಷ್ಟ್ರದ್ರೋಹಿಯಾಗಿಸುವಂಥ ಕೆಲಸ ಮಾಡುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ತುಂಬ ಆಲೋಚನೆ ಬಂತು. ಹಿಂದೆ ಹೋದರೆ ಆರ್ಯನ್ ಖಾನ್ ಅಂತ ಒಂದು ಯಾವುದೋ 3 ಗ್ರಾಮ್ 5 ಗ್ರಾಮ್ ಕೇಸ್ ಬಗ್ಗೆ ನಾವು ಇಷ್ಟೆಲ್ಲ ಚರ್ಚೆ ಮಾಡೋಕ್ಕಾಗಿಲ್ಲ, ಇದು ರಾಜಕೀಯವಾಗಿ ಲೇಪನವನ್ನು ಪಡಿತಾ ಇದೆ, ಧಾರ್ಮಿಕವಾಗಿ ಲೇಪನವನ್ನು ಪಡಿತಾ ಇದೆ, ಇದು ದೇಶದ ಸ್ಥಿತಿಯನ್ನು ಹೇಳ್ತೆ. ಒಂದು ದೇಶದಲ್ಲಿ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ, ಒಂದು ಮೊಕದ್ದಮೆ ಆದಂಥ ಸಂದರ್ಭದಲ್ಲಿ ದೇಶ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಜನಪ್ರತಿನಿಧಿಗಳು ಇದ್ರ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗೆ ಸ್ಪಂದಿಸ್ತಾರೆ, ಜನಸಾಮಾನ್ಯರು ಇದಕ್ಕೆ ಹೇಗೆ ಸ್ಪಂದಿಸ್ತಾರೆ, ಮಾಧ್ಯಮಗಳು ಇದನ್ನು ಹೇಗೆ ಬಳಸ್ಕೋತವೆ, ಇವೆಲ್ಲ ಭಾಳ ಮುಖ್ಯ ಆಗ್ತವೆ. ಯಾಕೆಂದರೆ ಅದು ದೇಶವನ್ನು ಪ್ರತಿನಿಧಿಸುವಂಥದ್ದು. ಇವತ್ತು ಇದು ದಿಸ್ ಇಸ್ ಎ ವೆರಿ ಹೈ ಪ್ರೊಫೈಲ್ ಕೇಸ್. ಆದ್ದರಿಂದ ಈ ಮೊಕದ್ದಮೆ ಬಗ್ಗೆ ನಾವು ಪರಿಶೀಲಿಸಬೇಕಾದ ಅಗತ್ಯ ಇರುತ್ತೆ. ಯಾಕಂದರೆ ರಾಷ್ಟ್ರಕ್ಕೆ ಧಕ್ಕೆಯಾಗುವಂಥ ಯಾವುದೇ ಪ್ರಕರಣವನ್ನು ನಾವು ರಾಷ್ಟ್ರಭಕ್ತರು ಸ್ವಾಭಿಮಾನ ಇರುವಂಥ ರಾಷ್ಟ್ರಾಭಿಮಾನಿಗಳು ಎಂದು ಬಿಡಬಾರ್ದು. ಆ ಕಾರಣಕ್ಕೆ ಇದನ್ನು ಲೈವ್ ಮಾಡಿದೆ, ತಮ್ಮ ಸಮಯವನ್ನು ತುಂಬ ತೆಗೆದುಕೊಂಡುಬಿಟ್ಟೆ, ಕ್ಷಮಿಸಿ. ತಮಗೆ ಒಳ್ಳೆಯದಾಗಲಿ. ದಸರೆ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.